Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾನು ಒಂದು ಕೋಟಿ GST ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡೋದು, ಶ್ಯಾಮಲ ಮಗನ ಜೊತೆ ನವ್ಯ ಮದುವೆ ನಡೆದಿರೋ ಹಾಗೆ ತಡೆದಿದ್ದು, ಹೊಸ ಪ್ರಾಜೆಕ್ಟ್ ನಮ್ ಕಂಪನಿಗೆ ಬಂದು ಕಷ್ಟಪಡೋದು, ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದು, ಇಷ್ಟು ಒಳ್ಳೆ ಕೆಲಸಗಳ ಬಗ್ಗೆ ಮೇಡಮ್ ಒಂದ್ಸಲ ಯೋಚನೆ ಮಾಡಿದ್ರೆ ಸಾಕು ಡ್ಯಾಡ್, ನಮ್ಮ ಮನೇಲಿ ಮತ್ತೆ ಯಾವ ಪ್ರಾಬ್ಲಮ್ ಇರೋದಿಲ್ಲ. ನಿಮ್ಮ ಅಮ್ಮನ ಮೂರ್ಖತ್ವ ಗೊತ್ತಿದ್ದೆ, ರಾಹುಲ್ಗೆ ಹೇಳೋದಕ್ಕೆ ಸಿದ್ಧವಾಗಿದ್ದೆ, ಆದ್ರೆ ಸರ್ಸು ಆಣೆ ಮಾಡಿಸ್ಕೊಂಡು ತಡೆದು ಬಿಟ್ಲು. ತಾನೇ ಹೇಳ್ತೀನಿ ಅಂತ ಮಾತು ಕೊಟ್ಲು, ಇಲ್ಲ ಅಂದಿದ್ರೆ ನಾನು ಕಾಯ್ತಾ ಇದ್ದ ಪರಿಹಾರ ಯಾವತ್ತೋ ಸಿಗ್ತಾ ಇತ್ತು. ಆದ್ರೆ ನಾವು ಕೂಡ ಹಾಗೆ ಅಂತ ಎಷ್ಟು ದಿನ ಸೈಲೆಂಟ್ ಆಗಿರೋದು? ರಾಹುಲ್ ಬೆಳೆಸ್ಕೊಂಡಿರೋ ಪ್ರೀತಿ ಬಗ್ಗೆ ಗೊತ್ತಿದ್ ಕೂಡ ನಾವು ರಿಯಾಕ್ಟ್ ಆಗ್ಲಿಲ್ಲ ಅಂದ್ರೆ ಕರೆಕ್ಟ್ ಆಗಲ್ಲ ಡ್ಯಾಡ್. ರಾಹುಲ್ ನೀನ್ ಯಾವಾಗ ಬಂದೆ? ನೀವಿಬ್ರು ನನ್ನ ಬಗ್ಗೆ ಮಾತಾಡ್ಕೋಬೇಕಾದ್ರೆ ಬಂದೆ. ಏನನ್ನು ಮುಚ್ಚಿಡ್ದೆ ನಿಜ ಏನು ಅಂತ ಹೇಳಿದ. ಅಂದ್ರೆ ಡ್ಯಾಡ್ ಮಾತನ್ನ ನೀನು? ನಾನು ಕೇಳಿಸ್ಕೊಂಡಿದ್ದು ನಿನ್ನ ಮಾತನೆ, ಡ್ಯಾಡ್ ಏನ್ ಹೇಳಿದ್ರು ಅಂತ. ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ ಡ್ಯಾಡ್? ಅಲ್ಲ, ನೀವು ನನ್ನ ಪ್ರೀತಿ ಬಗ್ಗೆ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಅದ ಏನಿಲ್ಲ ರಾಹುಲ್, ಮೇಡಮ್ ಭಾಷಣಿನ ಎಲ್ಲರೂ ಮುಂದೆ ಕೇರ್ ಟೇಕರ್ ಅಂತಂದ್ರು ಅಲ್ವಾ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ ಡ್ಯಾಡ್, ಅಷ್ಟೇ ಅಲ್ವಾ? ಹೌದು ಹೌದು ಕಣೋ, ಆಲ್ರೆಡಿ ಈ ವಿಷಯನ ಮೇಡಮ್ ಹತ್ರ ಮಾತಾಡಿದ್ದೀನಿ. ಜ್ಞಾನಾಂಬಿಕಾ ಅಜ್ಜಿ ಹೋಗೋವರೆಗೂ ಈ ಸೀಕ್ರೆಟ್ನ ಹೀಗೆ ಹೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ಓ, ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ಯಾ? ಸರಿ ಬಿಡು. ಆದ್ರೆ ಡ್ಯಾಡ್, ನಾನ್ ನಿಮ್ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಕೆಲವು ದಿನಗಳಿಂದ ಭಾಷಣಿ ನೋಡ್ತಾ ಇದ್ರೆ ಅವಳೇ ನನ್ನ ಸರಸು ಅಂತ ಅನಿಸ್ತಾ ಇದ್ದಾಳೆ. ತುಂಬಾ ದಿನಗಳಿಂದ ಇದೇ ವಿಷಯನ ನನಗೆ ನಂಬಿಸ್ಬೇಕು ಅಂತ ಅವಳು ಎಷ್ಟೋ ಸಲ ಟ್ರೈ ಮಾಡಿದ್ದಾಳೆ, ಆದ್ರೆ ನಾನು ನಂಬಲಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.